ಏನು ಅನ್ನೋ ಪ್ರಶ್ನೆಗೆ ಉತ್ತರ ಭಾರತೀಯರ ಹೆಮ್ಮೆಯ ಪ್ರತೀಕವಾಗಿ ಚಂದ್ರನ ಹತ್ತಿರ ಹತ್ತಿರಕ್ಕೆ ಸಾಗ್ತಾ ಇರುವ ನಮ್ಮ ಚಂದ್ರಯಾನ 3 ಲೂನಾರ್ ಮಿಷನ್ ಹಾಗಾದ್ರೆ ಯಾವಾಗ ಬಹು ನಿರೀಕ್ಷಿತ ಕ್ಷಣ ಹಾಗೆ ಕೋಟ್ಯಾಂತರ ಭಾರತೀಯರ ಕನಸಿನ ಕಣ್ಣು ಸತ್ಯವಾಗೋದು ಅನ್ನೋದಕ್ಕೆ ಉತ್ತರ ನಾಳೆ ಸಂಜೆ 6 ಗಂಟೆ 4 ನಿಮಿಷಕ್ಕೆ ಹಾಗಾದ್ರೆ ಅಂತಿಮ ಹಂತದ ಸಿದ್ಧತೆ ಯಾವ ರೀತಿ ನಡೆಯುತ್ತಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಇಸ್ರೋ ಸರ್ವ ಸನ್ನದ್ಧವಾಗಿದೆ ಟಚ್ ಡೌನ್ ಗೆ ಸಾಫ್ಟ್ ಲ್ಯಾಂಡಿಂಗ್ ಪ್ರಕ್ರಿಯೆಗೆ ಕೇವಲ ಭಾರತ ಮಾತ್ರವಲ್ಲ ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಇಡಿ ವಿಶ್ವವೇ ಕಾತರವಾಗಿ ಕಾಯ್ತಾ ಇದೆ ಇತ್ತೀಚೆಗಷ್ಟೇ ರಷ್ಯಾದ ಲೂನಾರ್ ಮಿಷನ್ ಫೇಲ್ಯೂರ್ ಆದ ನಂತರದಲ್ಲಿ ಭಾರತ ಮಾಡ್ತಾ ಇರುವ ಈ ಪ್ರಯತ್ನ ಅದರಲ್ಲೂ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಕಾಲಿರಿಸಲಿರುವ ಮೊದಲ ದೇಶ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಲಿಕ್ಕೆ ಭಾರತ ಸರ್ವ ಸನ್ನದ್ಧವಾಗಿರುವ ಸಂದರ್ಭದಲ್ಲಿ ಇಡಿ ವಿಶ್ವ ಬೆರಗು ಗಣ್ಣಿನಿಂದ ನಮ್ಮ ಚಂದ್ರಯಾನ 3 ನ ಸಕ್ಸಸ್ ಕಡೆಗೆ ಗಮನಿಸುತ್ತಾ ಇದೆ ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನು ಗಮನಿಸುತ್ತಾ ಹೋಗೋಣ ನಾಳೆ ಸಂಜೆ 6 ಗಂಟೆ 4 ನಿಮಿಷಕ್ಕೆ ಸ್ಮೂತ್ ಲ್ಯಾಂಡಿಂಗ್ ಪ್ರಕ್ರಿಯೆಗೆ ಬೇಕಾದ ಅಂತಿಮ ಹಂತದ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇಸ್ರೋದ ವಿಜ್ಞಾನಿಗಳು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಯೋಕೆ ಲ್ಯಾಂಡರ್ ವಿಕ್ರಮ ಸಜ್ಜಾಗಿದೆ ವಿಕ್ರಮ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗ್ ಆದ ಬಳಿಕ ಕೆಲಸವನ್ನ ಪ್ರಾರಂಭ ಮಾಡುತ್ತೆ ಪ್ರಜ್ಞಾನ್ ರೋವರ್ ಲ್ಯಾಂಡರ್ ನಿಂದ ಕೆಳಗಿಳಿಯುತ್ತೆ ರೋವರ್ ಈ ಸಂದರ್ಭದಲ್ಲಿ ಆಗುವ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ಲ್ಯಾಂಡರ್ ನಲ್ಲಿರುವ ಕ್ಯಾಮೆರಾ ರೆಕಾರ್ಡ್ ಮಾಡುತ್ತೆ ರೆಕಾರ್ಡ್ ಮಾಡಿ ಅದನ್ನ ನೇರ ಪ್ರಸಾರ ಮಾಡುತ್ತೆ ಪ್ರಜ್ಞಾನ್ ರೋವರ್ ನ ಅವಧಿ 14 ದಿನಗಳು ಮಾತ್ರ ಅಂದ್ರೆ 1 ಲೂನಾರ್ ಡೇ ಚಂದ್ರನ ಮೇಲಿನ ಒಂದು ದಿನದ ಅವಧಿಗೆ ಅಂದ್ರೆ 14 ದಿನಗಳ ಕಾಲ ಕೆಲಸವನ್ನ ಮಾಡಲಿದೆ ಪ್ರಜ್ಞಾನ್ ರೋವರ್ ಇದರ ಜೊತೆ ಜೊತೆಗೆ ಸಾಫ್ಟ್ ಲ್ಯಾಂಡಿಂಗ್ ಪ್ರಕ್ರಿಯೆಯಲ್ಲಿ ಕಳೆದ ಬಾರಿ ಅಂದ್ರೆ ಚಂದ್ರಯಾನ 2 ನಲ್ಲಿ ಒಂದಷ್ಟು ಮಿಸ್ಟೇಕ್ ಗಳಾಗಿತ್ತು ಅದನ್ನ ಸರಿಪಡಿಸಿಕೊಂಡು ಈ ಬಾರಿ ಸಾಫ್ಟ್ ಲ್ಯಾಂಡಿಂಗ್ ಅನ್ನು ಅಚೀವ್ ಮಾಡಲಿಕ್ಕೆ ಬೇಕಾದ ವಿನ್ಯಾಸವನ್ನ ಕೂಡ ಮಾಡ್ಕೊಳ್ಳಲಾಗಿದೆ ಅದರಲ್ಲೂ 12 ಎಂಜಿನ್ ಗಳ ಪೈಕಿ ಕೆಲ ಎಂಜಿನ್ ಗಳು ಫೇಲ್ಯೂರ್ ಆದರೂ ಕೂಡ ಸೆನ್ಸಾರ್ ಗಳು ವಿಫಲವಾದರೂ ಕೂಡ ಲ್ಯಾಂಡಿಂಗ್ ಗೆ ಯಾವುದೇ ರೀತಿ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಮಾಡಿಫಿಕೇಶನ್ ಅನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಚಂದ್ರಯಾನ 3 ನೌಕೆ ಸುರಕ್ಷಿತ ಲ್ಯಾಂಡಿಂಗ್ ಆಗುವ ಸಾಧ್ಯತೆ ಬಹಳಷ್ಟು ಈ ಬಾರಿ ನಿಚ್ಚಳವಾಗಿದೆ ಅದೇ ಆತ್ಮವಿಶ್ವಾಸದಲ್ಲಿ ಇಸ್ರೋನ ವಿಜ್ಞಾನಿಗಳು ಕೂಡ ಇದ್ದಾರೆ ಆ ಮೂಲಕ ಚಂದ್ರನ ದಕ್ಷಿಣ ಧ್ರುವದ ಅಂಗಳದ ಮೇಲೆ ಸುರಕ್ಷಿತವಾಗಿ ಇಳಿಸಲಿಕ್ಕೆ ಅವಕಾಶ ಈ ಬಾರಿ ಯಥೇಚ್ಛವಾಗಿ ಕಾಣಲಿಕ್ಕೆ ಸಿಗ್ತಾ ಇದೆ ಇನ್ನು ವೇಗ ನಿಯಂತ್ರಣ ವೈಫಲ್ಯದಿಂದಾಗಿ ಚಂದ್ರಯಾನ 2 ಲೋಪದೋಷವನ್ನ ಕಂಡಿತು ಅದು ತಕ್ಕಮಟ್ಟಿಗೆ ಯಶಸ್ವಿ ಆಗಲಿಲ್ಲ ಆದರೆ ಈ ಬಾರಿ ತಾಂತ್ರಿಕ ಹಾಗೆ ಭೌತಿಕ ಅಡಚಣೆಗಳಾಗದಂತೆ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಲಾಗಿದೆ ಸದ್ಯದ ಮಟ್ಟಿಗೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸಾಗ್ತಾ ಇದೆ ನಮ್ಮ ಮೂನ್ ಮಿಷನ್ ಸಾಫ್ಟ್ ಲ್ಯಾಂಡಿಂಗ್ ಮಾಡೋಕೆ ಪೂರಕವಾಗಿ ನೌಕೆ ವಿನ್ಯಾಸವನ್ನ ಕೂಡ ಮಾಡಲಾಗಿದೆ ಇದರ ಜೊತೆ ಜೊತೆಗೆ ಚಂದ್ರನ ಮೈ ಮೇಲೆ ಇಳಿಲಿಕ್ಕೆ ಉಳಿದಿರೋದು ಕೆಲವೇ ಗಂಟೆಗಳು ಹೀಗಾಗಿ ಅಂತಿಮ ಹಂತದಲ್ಲಿ ಬೇಕಾಗಿರುವ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ನಮ್ಮ ಇಸ್ರೋದ ವಿಜ್ಞಾನಿಗಳು ಮಾಡ್ಕೊಂಡಿದ್ದಾರೆ ನಾಳೆ ಸಂಜೆ 6:40 ರ ಸುಮಾರಿಗೆ ಸಾಫ್ಟ್ ಲ್ಯಾಂಡಿಂಗ್ ಪ್ರಕ್ರಿಯೆ ಆಗಬಹುದು ಅನ್ನೋ ನಿರೀಕ್ಷೆ ವಿಕ್ರಮ್ ಲ್ಯಾಂಡರ್ ಪ್ರಜ್ಞಾನ್ ರೋವರ್ ಅನ್ನು ಹೊತ್ತು ಚಂದ್ರನ ಅಂಗಳದ ಮೇಲೆ ಕಾಲಿರಿಸಲಿಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ನಮಗೆ ಗೊತ್ತಿರೋ ಹಾಗೆ ಕಳೆದ ಭಾನುವಾರವೇ ಲಾಸ್ಟ್ ಆರ್ಬಿಟ್ ಅಂದ್ರೆ ಪ್ರೀ ಲ್ಯಾಂಡಿಂಗ್ ಆರ್ಬಿಟ್ ಅನ್ನು ಪ್ರವೇಶ ಮಾಡಿದೆ ನಮ್ಮ ಲ್ಯಾಂಡಿಂಗ್ ವೆಹಿಕಲ್ ವಿಕ್ರಮ ಹಂತ ಹಂತವಾಗಿ ಚಂದ್ರನಿಗೆ ಮತ್ತಷ್ಟು ಹತ್ತಿರವಾಗಿ ಸಾಗ್ತಾ ಇದ್ದು ಕಡೆಯ ಪ್ರಯತ್ನ ಅಂತಿಮ ಘಟ್ಟದ 4 ಸ್ಟೇಜ್ ಗಳು ನಾಳೆ ಸಂಭವಿಸುತ್ತೆ ಅದಾದ ನಂತರದಲ್ಲಿ 6 ಗಂಟೆ 4 ನಿಮಿಷಕ್ಕೆ ಸರಿಯಾಗಿ ಲ್ಯಾಂಡ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಆ ನಿರೀಕ್ಷೆ ನಿಜವಾಗ್ಲಿ ಅನ್ನೋ ಪ್ರಾರ್ಥನೆ ಕೂಡ ಮುಂದುವರೆದಿದೆ ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನ್ಯೂಸ್ ಡೆಸ್ಕ್ ನಿಂದ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ರಾಘವೇಂದ್ರ ಗುಡಿ ಕೋಟ್ಯಾಂತರ ಭಾರತೀಯರ ಕನಸು ಅದರ ಜೊತೆಗೆ ಇಡಿ ವಿಶ್ವವೇ ಬೆರಗು ಗಣ್ಣಿನಿಂದ ಕಾಯ್ತಾ ಇರುವ ಆ ಕ್ಷಣ ನಾಳೆ ಸಂಜೆ 6 ಗಂಟೆ 4 ನಿಮಿಷಕ್ಕೆ ಆಗಬಹುದು ಸಾಫ್ಟ್ ಲ್ಯಾಂಡಿಂಗ್ ಅನ್ನೋ ನಿರೀಕ್ಷೆ ಸೋ ಅಂತಿಮ ಹಂತದ ಸಿದ್ಧತೆಗಳು ಯಾವ ರೀತಿಯಾಗಿ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ನಮ್ಮ ಇಸ್ರೋ ವಿಜ್ಞಾನಿಗಳಲ್ಲಿ ಕಾಣೋಕೆ ಸಿಗ್ತಾ ಇದೆ ಸ್ಮಿತ ಇನ್ನು ಕೇವಲ 27 ಗಂಟೆಗಳು 27 ಗಂಟೆಯಲ್ಲಿ ವೈಜ್ಞಾನಿಕವಾಗಿರತಕ್ಕಂತ ಮಿರಾಕಲ್ ಸಂಭವಿಸೋದು ಬಹುತೇಕ ಖಚಿತವಾಗಿ ಈಗ ಕಂಡುಬರ್ತಾ ಇದೆ ಯಾಕಂದ್ರೆ ಈಗಷ್ಟೇ ಒಂದು ಇತ್ತೀಚೆಗಷ್ಟೇ ಇಸ್ರೋ ಕೂಡ ಈ ಬಗ್ಗೆ ಟ್ವೀಟ್ ಅನ್ನು ಮಾಡಿ ಮಾಹಿತಿಯನ್ನ ಕೊಟ್ಟಿದೆ ಅಂದ್ರೆ ನಮ್ಮ ಎಲ್ಲಾ ಪ್ಯಾರಾಮೀಟರ್ಸ್ ಗಳಿದವಲ್ಲ ಅವು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ ಯಾವುದೇ ರೀತಿಯಾಗಿರತಕ್ಕಂತ ತೊಂದರೆಗಳು ಕಂಡುಬರ್ತಿಲ್ಲ ನಾವು ನಮ್ಮ ಪ್ಯಾರಾಮೀಟರ್ಸ್ ಏನಿದೆ ಅದರ ಒಂದು ಕ್ಷಮತೆ ಏನಿದೆ ಅದರ ಬಗ್ಗೆ ನಿರಂತರವಾಗಿ ನಾವು ರಿವ್ಯೂ ಅನ್ನು ಮಾಡ್ತಾ ಇದ್ದೀವಿ ಹಾಗಿದ್ದಾಗಿ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತ ತೊಂದರೆ ಕಂಡು ಬಂದಿಲ್ಲ ಹೀಗಾಗಿ ಬಹುತೇಕವಾಗಿ ನಾಳೆ ಸಂಜೆ 6 ಗಂಟೆ 4 ನಿಮಿಷಕ್ಕೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ
भारत विक्रम लैंडर इलियोदु बहुतेक खचितवागिरतक्कंतद्दु वैज्ञानिक कौतुकवन्न मनगाणलु नोडलु अदर अनुभववन्न पडेदुकोळ्ळोके इडी देश सिद्धवागिदे जोतेगे इडी विश्वद वैज्ञानिक रंग कूड बग्गे अत्यंत कुतूहलदिंद चंद्रनन्न चंद्रनत्त दृष्टियन्न इट्टिदे भारतद चंद्रयान 3 याव रीतियागिरतक्कंत करामत्तन्न माडलिदे याव रीतियागिरतक्कंत ल्यांडिंग अन्न इदु निर्वहिसलिदे अन्नोदन्न कूड इवत्तु प्रतियोब्बरु नोड्ता इद्दारे याके इदु ಇಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತಿದೆ ಅಂತ ಕೂಡ ಪ್ರಶ್ನೆ ಬರುವಂತದ್ದು ಸಹಜವಾಗಿ ಸ್ಮಿತ ಏನಂದ್ರೆ ಒಂದು ಕಡೆಯಿಂದ ನೋಡ್ತಾ ಇದ್ರೆ ವೈಜ್ಞಾನಿಕವಾಗಿರತಕ್ಕಂತ ಸಾಧನೆ ಮತ್ತೊಂದು ಕಡೆಯಿಂದ ನೋಡೋದಾದ್ರೆ ಇಡೀ ದೇಶ ಇವತ್ತು ನಾವು ನೋಡ್ತಾ ಇದೀವಿ ಆ ಒಂದು ವೈಜ್ಞಾನಿಕ ಮನೋಭಾವ ಏನಿದೆ ವೈಜ್ಞಾನಿಕವಾಗಿರತಕ್ಕಂತ ಒಂದು ಸೆಳೆತ ಏನಿದೆ ಅದನ್ನ ಬಡಿದೆಬ್ಬಿಸಿದೆ ಒಂದು ಹೆಮ್ಮೆ ಮೂಡಿಸುವಂತ ಕ್ಷಣಕ್ಕೂ ಕೂಡ ಇವತ್ತು ಇಸ್ರೋ ಕಾರಣ ಆಗ್ತಾ ಇದೆ ನಾವು ಈ ಒಂದು ಅನುಭವವನ್ನ ಈ ಹಿಂದೆ ಕ್ರಿಕೆಟ್ ವರ್ಲ್ಡ್ ಕಪ್ ಬಂದಾಗ ನೋಡ್ತಾ ಇದ್ವಿ ಸಜಿತ್ ನೆಳ್ಳುಕರ್ ಸೌರವ್ ಗಂಗೂಲಿ ವೀರೇಂದ್ರ ಸೆಹ್ವಾಗ್ ಮುಂತಾದ ಕ್ರಿಕೆಟಿಗರು ಇದ್ದಂತ ಸಂದರ್ಭದಲ್ಲಿ ಇರ್ತಿತ್ತಲ್ಲ ಅಂತ ಒಂದು ಕೌತುಕ ಇಡೀ ದೇಶ ತುದಿಗಾಲ ಮೇಲೆ ನಿಲ್ಲುವಂತದ್ದು ಅವರು ಕ್ರಿಕೆಟ್ ಆಡಬೇಕು ಇವತ್ತು ಭಾರತ ಗೆಲ್ಲಬೇಕು ಅಂತ ಹೇಗೆ ಅವತ್ತು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಪರಿತಪಿಸ್ತಾ ಇದ್ರು ಹೇಗೆ ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ರು ಹೋಮ ಹವನಗಳನ್ನ ಮಾಡ್ತಾ ಇದ್ರು ಅದು ಅಷ್ಟೇ ಒಂದು ಕುತೂಹಲವನ್ನ ಅಷ್ಟೇ ಒಂದು ವಿಶ್ವಾಸವನ್ನ ಇವತ್ತು ಇಡೀ ದೇಶ ಇಸ್ರೋದ ಮೇಲೆ ವ್ಯಕ್ತಪಡಿಸ್ತಾ ಇದೆ ಅಂದ್ರೆ ಇದರ ಒಂದು ಅಡ್ವಾಂಟೇಜ್ ಏನಂತ ನೋಡೋದಾದ್ರೆ ಒಂದು ಮನರಂಜನಾತ್ಮಕವಾಗಿ ನೋಡೋದಾದ್ರೆ ಕ್ರಿಕೆಟ್ ಬಗ್ಗೆ ನಾವು ಹೇಳ್ತಾ ಇದ್ವಿ ಆದ್ರೆ ಇದರ ಅಡ್ವಾಂಟೇಜ್ ಏನಾಗುತ್ತೆ ಇವತ್ತು ಯುವ ಮನಸ್ಸುಗಳು ಏನಿದಾವೆ ಇವತ್ತು ಶಾಲಾ ಕಾಲೇಜುಗಳಿಗೆ ಹೋಗ್ತಿರುವಂತ ವಿದ್ಯಾರ್ಥಿಗಳು ಏನಿದ್ದಾರೆ ಪ್ರತಿಯೊಬ್ಬರಲ್ಲೂ ಕೂಡ ಈ ಕುತೂಹಲ ಕೆರಳಿಸುತ್ತೆ ವಿಜ್ಞಾನದ ಬಗ್ಗೆ ಒಂದು ಸೆಳೆತ ಉಂಟಾಗೋದಕ್ಕೆ ಕೂಡ ಇದು ಪ್ರಮುಖವಾಗಿರತಕ್ಕಂತ ಕಾರಣ ಆಗುತ್ತೆ ಚಂದ್ರಯಾನ 3 ನ ಸಕ್ಸೆಸ್ ಹೀಗಾಗಿ ಇಸ್ರೋದ ವಿಜ್ಞಾನಿಗಳ ಮೇಲೆ ಕೂಡ ಗುರುತರವಾಗಿರತಕ್ಕಂತ ಜವಾಬ್ದಾರಿ ಇರುವಂತದ್ದು ಇದನ್ನ ನಾವು ಸಕ್ಸೆಸ್ ಮಾಡಲೇಬೇಕು ಅಂತ ಈಗ ಬರಿ ಸಕ್ಸೆಸ್ ಮಾಡಲೇಬೇಕು ಅಂತ ಅಂದ್ರೆ ಮಾ ಸಕ್ಸೆಸ್ ಆಗುತ್ತಾ ಖಂಡಿತ ಇಲ್ಲ ಅದಕ್ಕೆ ಬೇಕಾಗಿರತಕ್ಕಂತ ತಯಾರಿಗಳನ್ನು ಮಾಡ್ಕೊಳ್ಳಬೇಕಾಗುತ್ತೆ ನೀವು ಹೇಳ್ತಾ ಇದ್ರಿ ಹೇಗಿದೆ ಕನೆಕ್ಷನದ ತಯಾರಿ ಯಾವ ರೀತಿಯಾಗಿರತಕ್ಕಂತ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಕನೆಕ್ಷನದ ತಯಾರಿಗೆ ಒಂದು ಬುನಾದಿ ಬಂದಿದ್ದು 2019 ರಲ್ಲಿ भारत ऐन चंद्रयान 2 ಮಾಡಿರುತ್ತೆ ಅದರ ವಿಕ್ರಮ ಲ್ಯಾಂಡರ್ ವಿಫಲವಾಗಿರುತ್ತಲ್ಲ ಸ್ಮಿತಾ ಅವತ್ತಿನಿಂದನೇ ತಯಾರಿ ಶುರುವಾಗುತ್ತೆ ಚಂದ್ರಯಾನ 3 ನಾವು ಸಕ್ಸೆಸ್ ಕಾಣಲೇಬೇಕು ಯಶಸ್ ಆಗಲೇಬೇಕು ಅಂತ ಹೀಗಾಗಿ ಚಂದ್ರಯಾನ 2 ಅಲ್ಲಿ ಆಗಿರತಕ್ಕಂತ ತಪ್ಪುಗಳೇನು ಯಾವೆಲ್ಲ ಒಂದು ತೊಂದರೆಗಳನ್ನು ನಾವು ಅನುಭವಿಸಿದ್ವಿ ಲ್ಯಾಂಡ್ ಆಗಬೇಕಾದ್ರೆ ಅವತ್ತು ವಿಕ್ರಮ ಲ್ಯಾಂಡರ್ ಲ್ಯಾಂಡ್ ಆಗಬೇಕಂತ ಸಂದರ್ಭ ಬಂದಾಗ ಚಂದ್ರನ ಮೇಲ್ಮೈಗೆ ಕ್ರ್ಯಾಶ್ ಆಗುತ್ತೆ ಯಾಕೆ ಕ್ರ್ಯಾಶ್ ಆಯಿತು ಅಂತ ನೋಡೋದಾದ್ರೆ ಅದರಲ್ಲಿ ಇರತಕ್ಕಂತ ಇಂಜಿನ್ಗಳ ಕ್ಷಮತೆ ಇರಬಹುದು ಅಥವಾ ಅದರ ಆ ಒಂದು ವಿಕ್ರಮ ಲ್ಯಾಂಡರ್ನ ಕ್ಷಮತೆ ಇತ್ತಲ್ಲ ಅದರ ಬಲ ಇತ್ತಲ್ಲ ಅದರ ಬಗ್ಗೆ ಇರಬಹುದು ಅಥವಾ ಅದರಲ್ಲಿ ಇದ್ದಂತ ಸೆನ್ಸರ್ಸ್ ಗಳು ಇರಬಹುದು ಹೀಗೆ ಪ್ರತಿಯೊಂದರಲ್ಲೂ ಕೂಡ ಸಾಕಷ್ಟು ನ್ಯೂನತೆಗಳು ಕಂಡುಬಂದಿತ್ತು ಅಂದುಕೊಂಡಂತ ಲೆಕ್ಕಾಚಾರ ಭೂಮಿಯ ಮೇಲೆ ಲೆಕ್ಕಾಚಾರ ಹಾಕಿದ್ದೇ ಬೇರೆ ಚಂದ್ರನ ಮೇಲ್ಮೈಲಿ ಹೋದಾಗ ಅಲ್ಲ ಅದಂತ ಬದಲಾವಣೆಗಳೇ ಬೇರೆ ಹೀಗಾಗಿ ಆ ಒಂದು ತಪ್ಪುಗಳಿಂದ ಆ ಒಂದು ಡಾಟಾವನ್ನ ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಈಗ ಅದನ್ನ ತಿದ್ದಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಿದ್ದಾರೆ ಹೀಗಾಗಿ ನೀವು ಹೇಳ್ತಾ ಇದ್ರಲ್ಲ ಹಾಗೆ ಇಂಜಿನ್ಗಳ ಕ್ಷಮತೆಯನ್ನು ಹೆಚ್ಚಿಸಲಾಗಿದೆ ಹೆಚ್ಚಿನ ಇಂಜಿನ್ಗಳನ್ನು ಅಳವಡಿಸಲಾಗಿದೆ ಸುಮಾರು 14 ಸೆನ್ಸರ್ಸ್ ಗಳನ್ನು ಕೂಡ ಅಳವಡಿಸಲಾಗಿದೆ ಈ ಸೆನ್ಸರ್ಸ್ ಗಳ ಕಾರ್ಯ ಏನಾಗಿರುತ್ತೆ ಒಂದೆರಡು ಸೆನ್ಸರ್ಸ್ ಗಳು ಸಂಪರ್ಕ ಸಾಧ್ಯ ಆಗದೇ ಇದ್ರೂ ಕೂಡ ಉಳಿದ ಸೆನ್ಸರ್ಸ್ ಗಳು ಆ ಒಂದು ಕಾರ್ಯವನ್ನ ಮಾಡುತ್ತವೆ ಹೀಗಾಗಿ ಜೊತೆಗೆ ಚಂದ್ರಯಾನ 2 ಸಂದರ್ಭದಲ್ಲಿ ಹಾರಿಸಿದಂತ ಆರ್ಬಿಟರ್ ಇತ್ತಲ್ಲ ಇವತ್ತು ಕೂಡ ಅದು ಚಂದ್ರನ ಸುತ್ತ ಸುತ್ತುತ್ತಾ ಇದೆ ಆ ಅದರಿಂದನೂ ಕೂಡ ಸಿಗ್ನಲ್ ಅನ್ನು ಪಡೆದುಕೊಳ್ಳಲಾಗಿದೆ ಅದರಿಂದನೂ ಕೂಡ ಕನೆಕ್ಟ್ ಇರುತ್ತೆ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ ನಿರಂತರವಾಗಿ ಚಂದ್ರಯಾನ 3 ನ ಈ ವಿಕ್ರಮ ಲ್ಯಾಂಡರ್ ಜೊತೆ ಜೊತೆಗೆ ಇಸ್ರೋದ ಒಂದು ಆಂಟೆನಾಗಳು ಏನಿದಾವೆ ಇಸ್ರೋದ ಸ್ಟೇಷನ್ ಏನಿದೆ ಇಲ್ಲಿಂದನೂ ಕೂಡ ನಿರಂತರವಾಗಿ ಅದನ್ನು ನಿಯಂತ್ರಿಸುವಂತ ಪ್ರಯತ್ನಗಳಾಗ್ತಾ ಇದಾವೆ ಆದರೆ ಈಗ ಕನೆಕ್ಷನದಲ್ಲಿ ಇರತಕ್ಕಂತ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂತಾನೂ ಕೂಡ ಇಲ್ಲಿ ಪ್ರಶ್ನೆ ಮೂಡುತ್ತೆ ಸ್ಮಿತಾ ಅದಕ್ಕೆ ನಾವು ನೋಡೋದಾದ್ರೆ ಈ ಚಂದ್ರಯಾನ 3 ಇದೆಯಲ್ಲ ಇದು ಒಂದು ಸೆಕೆಂಡ್ ಗೆ 1.68 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ನಾವು ಊಹೆಯನ್ನು ಮಾಡ್ಕೊಳ್ಳಬಹುದು ಬರಿ ಒಂದು ಸೆಕೆಂಡ್ ಅಲ್ಲಿ 1.68 ಕಿಲೋಮೀಟರ್ ಅಷ್ಟು ಸ್ಪೀಡ್ ಹೋಗುವಷ್ಟು ಅಷ್ಟು ವೇಗವಾಗಿ ಅದು ಚಂದ್ರನ ಮೇಲ್ಮೈ ಹತ್ತಿರ ಬರುತ್ತೆ ಜೊತೆಗೆ ಆ ಸಂದರ್ಭದಲ್ಲಿ ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಇರುತ್ತಲ್ಲ ಅದು ಕೂಡ ಅದನ್ನ ಪುಲ್ ಮಾಡ್ತಾ ಇರುತ್ತೆ ಹೀಗಾಗಿ ವೇಗ ಇನ್ನೂ ಜಾಸ್ತಿ ಆಗುತ್ತೆ ಆ ವೇಗ ಜಾಸ್ತಿ ಆಗದ ಹಾಗೆ ಅದು ನೇರವಾಗಿ ಕ್ರ್ಯಾಶ್ ಆಗದ ಹಾಗೆ ಏನೆಲ್ಲ ತಯಾರಿಗಳನ್ನು ಮಾಡ್ಕೊಳ್ಳಬೇಕು ಆ ವೇಗವನ್ನ ಹೇಗೆ ನಿಯಂತ್ರಿಸಬೇಕು ಆ ಅಷ್ಟು ವೇಗವಾಗಿ ಬರುವಂತ ಈ ವಿಕ್ರಮ ಲ್ಯಾಂಡರ್ ಇದೆಯಲ್ಲ ಅದನ್ನ ನಿಯಂತ್ರಿಸಬೇಕಾಗುತ್ತೆ ಅದು ಸಾಫ್ಟ್ ಲ್ಯಾಂಡ್ ಆಗಬೇಕಾದಾಗ ಅದಕ್ಕೆ ಬೇಕಾಗಿರತಕ್ಕಂತ ಸಿದ್ಧತೆಗಳು ಏನು ಬೇಕು ಅದನ್ನು ಕೂಡ ಸಂಪೂರ್ಣವಾಗಿ ಕುಲಂಕುಷವಾಗಿ ಪರಿಶೀಲಿಸಲಾಗ್ತಾ ಇದೆ ಅದನ್ನು ಕೂಡ ಈಗ ಟೆಸ್ಟಿಂಗ್ ಅನ್ನು ಮಾಡಲಾಗ್ತಾ ಇದೆ ಹೀಗಾಗಿ ಬೆಳಗ್ಗೆ ಇಸ್ರೋದ ಒಬ್ಬ ವಿಜ್ಞಾನಿಗಳು ಹೇಳಿದ್ರು ನಾಳೆ ಏನಾದರೂ ಕನೆಕ್ಷನದಲ್ಲಿ ಗ್ಲಿಚಸ್ ಬಂದ್ರೆ ನಾವು 27ನೇ ತಾರೀಕಿಗೆ ಲ್ಯಾಂಡ್ ಮಾಡ್ತೀವಿ ಅಂತ ಆದ್ರೆ ಸದ್ಯಕ್ಕೆ ಇಸ್ರೋನೇ ಕೊಟ್ಟಂತ ಮಾಹಿತಿ ಪ್ರಕಾರ ಬಹುತೇಕವಾಗಿ ಖಚಿತವಾಗಿ ನಾಳೆನೇ ಇದು ಲ್ಯಾಂಡ್ ಆಗುತ್ತೆ ನಾಳೆ ಸಂಜೆ 5:20 ನಂತರ ಇಸ್ರೋನೇ ಇದನ್ನ ಲೈವ್ ಕೊಡುತ್ತೆ ನಾವು ಸಂಪೂರ್ಣವಾಗಿ ಚಂದ್ರನ ಮೇಲ್ಮೈಲಿ ಆಗ್ತಿರುವಂತ ಈ ಒಂದು ಫಿನಾಮಿನಾ ಏನಿದೆ ಈ ಒಂದು ಬೆಳವಣಿಗೆ ಏನಿದೆ ಅದನ್ನ ನಾವು ನಮ್ಮ ಮನೆಯಲ್ಲಿ ನಮ್ಮ ಟಿವಿಗಳಲ್ಲಿ ನಮ್ಮ ಮೊಬೈಲ್ಗಳಲ್ಲಿ ನಮ್ಮ ಲ್ಯಾಪ್ಟಾಪ್ಗಳಲ್ಲಿ ನೋಡಬಹುದಾಗಿದೆ ಸ್ಮಿತಾ ರೈಟ್ ಧನ್ಯವಾದ ರಾಘವೇಂದ್ರ ಗುಡಿ ಮಾಹಿತಿಗಾಗಿ